ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಎಚ್ ಎಲ್ ಎಲ್ ಇನ್ಫ್ರಾ ಟೆಕ್ ಸರ್ವಿಸ್ ಲಿಮಿಟೆಡ್ ಅಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕಂಡಿರುವಂತ ಮೊದಲೇ ಹುದ್ದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ. ಸೊ ಇಲ್ಲಿ ಒಂದು ಹುದ್ದೆಯನ್ನ ತುಂಬಕೋತಾ ಇದ್ದು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 50 ವರ್ಷ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಿಇ ಅಥವಾ ಬಿಟೆಕ್ ಸಿವಿಲ್ ಅಲ್ಲಿ ಮಾಡಿರ್ಬೇಕು ಅಂತ ಕೇಳಿದ್ದಾರೆ. ಪೇ ಸ್ಕೇಲ್ ಬಂದ್ಬಿಟ್ಟು 32,900 ರಿಂದ 58,000 ವರ್ಗೂ ವೇತನ ಇರುತ್ತೆ. ಎರಡನೇ ಹುದ್ದೆ ಫೈನಾನ್ಸ್ ಡಿವಿಷನ್. ಫೈನಾನ್ಸ್ ಡಿವಿಷನ್ ಅಲ್ಲಿ ಒಂದು ಹುದ್ದೆಯನ್ನು ತುಂಬಕೋತಾ ಇದ್ದಾರೆ. ಸೊ ಎದುರು ಅಪರ್ ಏಜ್ ಬಿಟ್ಟು 50 ವರ್ಷ, ಸಿಎ ಅಥವಾ ICWA ಫೈನಲ್ ಮಾಡಿರ್ಬೇಕು. ಅದ್ರ ಜೊತೆಯಾಗಿ ಇವರ ಶ್ರೇಣಿ 32,900 ರಿಂದ 58,000 ಇರುತ್ತೆ. ಮೂರನೇ ಹುದ್ದೆ ಬಂದ್ಬಿಟ್ಟು ಬಯೋಕೆಮಿಕಲ್ ಇಂಜಿನಿಯರಿಂಗ್. ಸೊ ಇಲ್ಲಿ ಒಂದು ಹುದ್ದೆಯನ್ನು ತುಂಬಕೋತಾ ಇದ್ದು ಅಪರ್ ಏಜ್ ಲಿಮಿಟ್ 50 ವರ್ಷ, ಬಿಇ ಅಥವಾ ಬಿಟೆಕ್ ಮಾಡಿರ್ಬೇಕು ಬಯೋಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಇವರ ವೇತನ 32,900 ರಿಂದ 58,000 ವರ್ಗೂ ವೇತನ ಇರುತ್ತೆ. ನಾಲ್ಕನೇ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಲ್ಲಿ ಒಂದು ಹುದ್ದೆಯನ್ನು ತುಂಬಕೋತಾ ಇದ್ದಾರೆ. ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 50 ವರ್ಷ ಅಥವಾ 45 ವರ್ಷ ಅಂತ ಇಲ್ಲಿ ಕೇಳಿದ್ದಾರೆ. ಬಿಇ ಬಿಟೆಕ್ ಮಾಡಿರ್ಬೇಕು, ಸ್ಪೆಷಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲಿ ಮಾಡಿರ್ಬೇಕು. ಇವರ ವೇತನ ಬಂದ್ಬಿಟ್ಟು 32,900 ರಿಂದ 58,000 ವರ್ಗೂ ಇರುತ್ತೆ. E5 ಅಲ್ಲಿ E4 ಅಲ್ಲಿ 24,100 ರಿಂದ 54,500 ವರ್ಗೂ ಇರುತ್ತೆ ಸ್ನೇಹಿತರೆ. ಸೊ ಐದನೇ ಹುದ್ದೆ ಬಂದ್ಬಿಟ್ಟು ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸಲ್ಟನ್ಸಿ, ಇವರಿಗೆ ಎರಡು ಹುದ್ದೆಯನ್ನ ತುಂಬಕೋತಾ ಇದ್ದು ಇವರ ಅಪರೇಷನ್ ಲಿಮಿಟ್ ಬಂದ್ಬಿಟ್ಟು 45 ವರ್ಷ. ಇಲ್ಲಿ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಅನ್ನ ಕೇಳಿದ್ದಾರೆ. ಇವರು ಪೇ ಸ್ಕೇಲ್ ಬಂದ್ಬಿಟ್ಟು 29,100 ರಿಂದ 54,000 ವರ್ಗೂ ಇರುತ್ತೆ. ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಬಯೋಕೆಮಿಕಲ್ ಡಿವಿಷನ್ ಅಲ್ಲಿ ಒಂದು ಹುದ್ದೆಯನ್ನು ತುಂಬಕೋತಾ ಇದ್ದು ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 45 ವರ್ಷ. ಬಿಇ ಬಿಟೆಕ್ ಬಯೋಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬಿಇ ಬಿಟೆಕ್ ಅನ್ನ ಮಾಡಿರ್ಬೇಕು. ವೇತನ ಶ್ರೇಣಿ 29,100 ರಿಂದ 54,500 ವರ್ಗೂ ಇರುತ್ತೆ. ಇನ್ನ ಫೈನಾನ್ಸ್ ಡಿವಿಷನ್ ಅಲ್ಲಿ ಇಲ್ಲೂ ಒಂದು ಹುದ್ದೆಯನ್ನು ತುಂಬಕೋತಾ ಇದ್ದು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 45 ವರ್ಷ, ಸಿಎ ICWA ಫೈನಲ್ ಮಾಡಿರ್ಬೇಕು. ಅದೇ ರೀತಿಯಾಗಿ ಇವರ ವೇತನ ಶ್ರೇಣಿ 29,100 ರಿಂದ 54,500 ವರ್ಗೂ ಅಥವಾ 24,900 ರಿಂದ 50,500 ವರ್ಗೂ ವೇತನವನ್ನ ಇಲ್ಲಿ ಕಾಯ್ದಿರಿಸಲಾಗಿದೆ. ಇನ್ನು ಮುಂದಿನ ಹುದ್ದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಇವ್ರ ಏನು ಹುದ್ದೆ ಬಂದ್ಬಿಟ್ಟು ಎರಡು ಹುದ್ದೆಯನ್ನು ತುಂಬಕೋತಾ ಇತ್ತು. ಅಪರ್ ಏಜ್ ಲಿಮಿಟ್ 50 ವರ್ಷ, ಬಿಇ ಬಿಟೆಕ್ ಮಾಡ್ಬೇಕು ಅಥವಾ ಡಿಪ್ಲೊಮೊ ಸಿವಿಲ್ ಅಲ್ಲಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ವೇತನ ಶ್ರೇಣಿ 29,100 ರಿಂದ 54,500 ವರ್ಗೂ ಇಲ್ಲಿ ವೇತನವನ್ನ ನೋಡಬಹುದು. ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಸೊ ಇನ್ನೊಂದು ಹುದ್ದೆಯನ್ನ ಸಿವಿಲ್ ಅಲ್ಲಿ ತುಂಬಕೋತಾ ಇತ್ತು. ಇವರ ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 45 ವರ್ಷ, ಬಿಇ ಬಿಟೆಕ್ ಸಿವಿಲ್ ಅಲ್ಲಿ ಮಾಡ್ತಾ ಇದ್ದು ಇವರ ವೇತನ ಶ್ರೇಣಿ 24,900 ರಿಂದ 50,500 ವರ್ಗೂ ಇರುತ್ತೆ. ಅದೇ ರೀತಿಯಾಗಿ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸಲ್ಟೆನ್ಸಿ, ಈ ಹುದ್ದೆಯಲ್ಲಿ ವೇತನ ಶ್ರೇಣಿ ಒಂದು ಹುದ್ದೆ ತುಂಬಕೋತಾ ಇದ್ದು ವೇತನ ಶ್ರೇಣಿ 45 ವರ್ಷ. ಸೊ ಗ್ರಾಜ್ಯುಯೇಷನ್ ಅನ್ನ ಇಲ್ಲಿ ಕೇಳಲಾಗಿದ್ದು ವೇತನ ಶ್ರೇಣಿ 24,900 ರಿಂದ 50,500 ವರ್ಗೂ ಇರುತ್ತೆ. ಅದೇ ರೀತಿಯಾಗಿ ಕನ್ಸಲ್ಟೆನ್ಸಿಯಲ್ಲಿ ಮತ್ತೆ ಮೂರು ಹುದ್ದೆಯನ್ನು ತುಂಬಕೋತಾ ಇದ್ದು ಇವರ ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 45 ವರ್ಷ ಕೇಳಿದ್ದಾರೆ. ವೇತನ ಶ್ರೇಣಿ 24,900 ರಿಂದ 50,500 ವರ್ಗೂ ಇರುತ್ತೆ. ಬಯೋಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮೂರು ಹುದ್ದೆಯನ್ನು ತುಂಬಕೋತಾ ಇದ್ದು 45 ವರ್ಷ ಒಂದು ವಯಸ್ಸಿನ ಮಿತಿ ಇದ್ದು ಬಿಇ ಬಿಟೆಕ್ ಅನ್ನ ಮಾಡಿರ್ಬೇಕು, ವೇತನ 900 ಇರುತ್ತೆ. ಅದೇ ರೀತಿಯಾಗಿ FTC ಹುದ್ದೆ ಒಂದು ಟೈಪ್ ಅಲ್ಲಿ ಉಳಿದೆಲ್ಲ ಬ್ರಾಂಚಸ್ ಅಲ್ಲಿ ಕೂಡ ಸೇಮ್ ಏನು ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಚೂಸ್ ಪೇ ಸ್ಕೇಲ್ 24,900 ರಿಂದ 50,500 ಇರುತ್ತೆ. ಎಲ್ಲ ಡಿವಿಷನ್ಸ್ ಅಲ್ಲಿ ಸೇಮ್ ಡಿವಿಷನ್ಸ್ ಅಲ್ಲಿ ಇಲ್ಲಿ ತುಂಬಕೋತಾ ಇತ್ತು, ಆದ್ರೆ ಟೈಪ್ ಮಾತ್ರ ಇಲ್ಲಿ ಚೇಂಜ್ ಆಗಿದೆ FTC ಅಂತ. ಸೊ ಇಲ್ಲಿ ಹುದ್ದೆಗಳನ್ನ ಒಂದೊಂದು ಹುದ್ದೆಗಳನ್ನ ಪ್ರತಿಯೊಂದು ಇದರಲ್ಲಿ ತುಂಬಕೋತಾ ಇದ್ದಾರೆ. ಅದೇ ರೀತಿಯಾಗಿ ಸೊ ಇವೆಲ್ಲ ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಸೀರಿಯಲ್ ನಂಬರ್ 35 ರಿಂದ 45 ವರೆಗೂ ಇರುವಂತಹ ಹುದ್ದೆಗಳಿಗೆ
ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ತೆಗೆದುಕೊಳ್ತಾರೆ, ಅದರ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 1 ರಿಂದ 35 ವರೆಗೆ ಏನ್ ಉದ್ಯೋಗವನ್ನ ನೀಡಿದಾರಲ್ಲ ಅವ್ರಿಗೆ ಇಂಟರ್ವ್ಯೂನ ಕರೆದ್ಬಿಟ್ಟು ಅವುಗಳ ಆಧಾರದ ಮೇಲೆ ಅವ್ರ ಸೆಲೆಕ್ಷನ್ ಅನ್ನ ಮಾಡ್ಕೊತಾ ಇದ್ದಾರೆ. ಕೊನೆ ದಿನಾಂಕ ಬಂದ್ಬಿಟ್ಟು 28/4/2020 ಇರುತ್ತೆ, ಅಂದ್ರೆ April 28 ಕೊನೆ ದಿನಾಂಕ ಇರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಭರಿಸಲಿಕ್ಕೆ. ಫ್ರೆಂಡ್ಸ್, ಇದು ಈ ನೇಮಕಾತಿ ಕೊಡ್ತಾದಂತ ಜಿಲ್ಲದ ಮಾಹಿತಿ. ನೀವು ಅರ್ಹರಾದಲ್ಲಿ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮಗೆ ತಿಳಿದವರು ಇದ್ರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.